வணக்கம். இன்றைய முக்கிய செய்திகள். பங்கார்பேட் நகரில் 144 தடை உத்தரவு பிறப்பித்தது காவல்துறை. பிப்ரவரி 1 தேதி நள்ளிரவு 12 மணி முதல் பிப்ரவரி 4 தேதி நள்ளிரவு 12 மணி வரை அமலுக்கு வந்தது. பங்கார்பேட் நகரில் பிரதான சாலையில் புதிய நகராட்சி கட்டிடம் கட்டப்பட்டுள்ளது. இந்த கட்டட திறப்பு விழா இன்று நடைபெற இருந்தது. இந்த திறப்பு விழாவில் அமைச்சர் எம்டிபி நாகராஜ், கோலார் மாவட்ட பாராளுமன்ற உறுப்பினர் திரு எஸ் முனிசுவாமி, பங்கார்பேட் சட்டமன்ற உறுப்பினர் எஸ் என் நாராயணசாமி பங்கு பெற இருந்தனர். இதற்கிடையில் அமைச்சர் எம்டிபி நாகராஜ் வேறு சில காரணங்களால் நகராட்சி கட்டிட திறப்பு விழா தேதியை தள்ளி வைக்க கேட்டிருந்தனர். ஆனால் தொகுதி சட்டமன்ற உறுப்பினர் எஸ் என் நாராயணசாமி இன்று அமைதியாக பூஜை நடத்துவதாக அறிவித்தார். இதை அறிந்த பிஜேபி கட்சியினர் ஆத்திரம் அடைந்தனர். ஆனால் இதற்கிடையில் காங்கிரஸ் மற்றும் பிஜேபி கட்சியினருக்கு இடையே வாக்குவாதம் முற்றி மோதல் ஏற்பட சூழல் இருந்தது. இதன் காரணமாக பங்கார்பேட் தாசில்தார் 144 தடை உத்தரவு பிறப்பித்தார். இதனால் நகரின் முக்கிய சாலைகளில் காவல்துறையினர் குவிக்கப்பட்டிருந்தனர். இதனை உத்காட்டனை மாடுபேக்கு அந்தேளி சம்பந்தப்பட்ட கௌரவானித சச்சிவராகிருத்த எம்டிபி நாகராஜ் சாஹேபர் கூட நானும் முக்கியாதிகாரிகள் அத்தியட்சு குத்தாக பேட்டி மாடி ಹತ್ತು ದಿವಸಗಳ ಹಿಂದೇನೆ ಅವರನ್ನು ಭೇಟಿ ಮಾಡಿ ಅವರ ಒಂದು ದಿನಾಂಕವನ್ನು ಕೇಳಿ ಕಾರ್ಯಕ್ರಮವನ್ನು ನಿಗದಿಪಡಿಸುವಂತೆ ಅವರನ್ನು ಕೋರಿದ್ದೆ. ಅವತ್ತವರು 2 ತಾರೀಕು ಉದ್ಘಾಟನೆಯನ್ನು 11 ಗಂಟೆಗೆ ನಿಗದಿ ಮಾಡಿ ಅಂತೇಳಿ ಅವರೇ ನಿಗದಿ ಮಾಡಿ ಸಮಯವನ್ನು ಕೂಡ ಕೊಟ್ಟಿದ್ದರು. ಇದಾದ ನಂತರ ಮಧ್ಯದಲ್ಲಿ ಯಾರಿಗೆ ಬಹುಶಃ ಈ ಕನ್ನಡ ಉದ್ಘಾಟನೆ ಆದರೆ ಯಾರಿಗೆ ಸಮಸ್ಯೆ ಆಗುತ್ತೆ ಅದೇನು ನನಗೆ ಗೊತ್ತಾಗಲಿಲ್ಲ. ನಂತರ 3 ದಿವಸ ಹಿಂದೆ ಫೋನ್ ಮಾಡಿ ದೂರವಾಣಿ ಬೇಕಾದ್ರೆ ಫೋನ್ ಮಾಡಿ ಈ ಕಾರ್ಯಕ್ರಮವನ್ನು ಮುಂದೂಡಿ ಅಂತ ಹೇಳಿದರು. ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು ಇವತ್ತೇ ನಡೀಬೇಕಾಗಿತ್ತು ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಮುಂದೂಡಿದ್ದೇವೆ. ಆದರೆ ಈ ಕಟ್ಟಡವನ್ನು ಕೂಡ ಇನ್ನೂ ಕೂಡ ನಾವು ಪುರಸಭೆ ವಶಕ್ಕೆ ಕಾಂಟ್ರಾಕ್ಟರ್ ಕೊಟ್ಟಿಲ್ಲ. ಕಾಂಟ್ರಾಕ್ಟರ್ ಅವರು ಇಲ್ಲಿ ಒಂದು ಶಾಂತಿ ಮಾಡಬೇಕು ಅಂತ ಹೇಳಿ ಪುರಸಭೆ ಅಧ್ಯಕ್ಷ ಸದಸ್ಯರ ಕೋರಿಕೆ ಮೇರೆಗೆ ನಾವೆಲ್ಲ ಒಂದು ಪೂಜೆಯನ್ನು ಹಮ್ಮಿಕೊಂಡ. ಇವತ್ತು ಪಾಡ್ಯಮಿ ಆದ್ದರಿಂದ ನಾಳೆ ಬೆಳಗ್ಗೆ 4 ಗೋಡೆಗಳ ಮಧ್ಯೆ ಯಾವುದೇ ಪೆಂಡಾಲ್ ಹಾಕದೆ, ಚಪ್ಪರ ಹಾಕದೆ, ಉದ್ಘಾಟನೆ ಮಾಡದೆ, ಸಾರ್ವಜನಿಕರನ್ನು ಯಾವುದೇ ಕಾರಣಕ್ಕೂ ಕೂಡ ಸೇರಿಸದೆ, ರಾಜಕೀಯ ಧುರೀಣರ ಭಾಷಣಗಳನ್ನು ಮಾಡದೆ, ರಾಜಕೀಯ ಧುರೀಣರನ್ನು ಕೂಡ ಆಹ್ವಾನ ಮಾಡದೆ, ಕೇವಲ ಕೆಲವು ಸದಸ್ಯರು ಮತ್ತು ಕಾಂಟ್ರಾಕ್ಟರ್ ಸೇರಿ ಒಂದು ಹೋಮವನ್ನು ಮಾಡಿಕೊಳ್ತಾ ಇದ್ದಾರೆ. ಅದು ಬಿಟ್ಟರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಉದ್ಘಾಟನೆಯನ್ನು ಪ್ರಾರಂಭೋತ್ಸವವನ್ನು ಮಾಡ್ತಾ ಇಲ್ಲ. ಅಧಿಕೃತವಾಗಿ ನಿಗದಿಯಾಗೋ ತನಕ ಮಾಡುವಂಥ ಅವಶ್ಯಕತೆಯೂ ನಮಗಿಲ್ಲ. ಮತ್ತು ಇದನ್ನಿವತ್ತು ಪಾಡ್ಯಮಿ ಆದ್ದರಿಂದ ನಾಳೆ ಬೆಳಗ್ಗೆ ಯಥಾ ಪ್ರಕಾರ 6 ಗಂಟೆಗೆ ಅರ್ಚಕರು ಬಂದು ಪೂಜೆ ಮಾಡ್ಕೋಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ. ಇದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ನಮಗೆ ಕಾರ್ಯಕ್ರಮ ಇಲ್ಲ. ಆದರೆ ಅರ್ಥ ಆಗ್ತಾ ಇಲ್ಲ, ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ನಗರದಲ್ಲಿ ಒಂದು ವಾತಾವರಣವನ್ನು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ. ಯಾವುದೇ ಮಾತುಕತೆ ಆಗಿಲ್ಲ, ಎಲ್ಲೂ ಕೂಡ ಒಂದು ಸಣ್ಣ ಜಗಳ ಮಾತುಕತೆ ಏನೂ ಇಲ್ಲ. ಸುಮಾರು ಇತಿಹಾಸದಲ್ಲಿ ಬಂಗಾರಪೇಟೆಯಲ್ಲಿ BJP ಕಾಂಗ್ರೆಸ್ ಜಗಳ ಆಗಿದ್ದು ಇತಿಹಾಸನೇ ಇಲ್ಲ. ಇಲ್ಲಿ ಜಗಳ ಮಾಡ್ತಕ್ಕಂಥವ್ರು ಕೂಡ ಯಾರೂ ಇಲ್ಲ. ಆಮೇಲೆ ಯಾವ ಕಾರಣಕ್ಕೆ ಜಗಳ ಮಾಡಬೇಕಂತಲೂ ಕೂಡ ಇಲ್ಲಿ ಯಾರಿಗೂ ಕೂಡ ಇಚ್ಛಾಸಕ್ತಿ ಇಲ್ಲ. ನನಗೆ ಗೊತ್ತಿಲ್ಲ, ಇವತ್ತು ಸರ್ಕಾರ ಇವತ್ತು ಸುಮಾರು 200-300 ಪೊಲೀಸನ್ನು ಇಲ್ಲಿ ಆಯೋಜನೆ ಮಾಡಿ
ಈ ನಗರದಲ್ಲಿ ವಾತಾವರಣವನ್ನು ಕಲುಷಿತ ಮಾಡಬೇಕು ಅಂತೇಳಿ 144 ಸೆಕ್ಷನ್ನ ಜಾರಿ ಮಾಡಿ ಇಡೀ ತಾಲೂಕಿನಾದ್ಯಂತ ತಾಲೂಕಲ್ಲಿ ಏನೋ ಆಗ್ಬಿಟ್ಟಿದೆ ಅದು ಭಯದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ. ಯಾಕಂದರೆ ಅನೇಕ ಜನ ಹಳ್ಳಿಗಳಿಂದ ಇಲ್ಲಿ ಕೂಲಿ ಮಾಡೋಕ್ಕೆ ಬರ್ತಾರೆ, ವ್ಯಾಪಾರ ಮಾಡೋಕ್ಕೆ ಬರ್ತಾರೆ, ಅವರ ಕಷ್ಟಗಳಿಗೆ ಬರ್ತಾರೆ, ಕಚೇರಿಗಳಿಗೆ ಬರ್ತಾರೆ, ತಾಲೂಕು ಆಫೀಸಿಗೆ ಬರ್ತಾರೆ, ಸಬ್ರಿಜ್ ಆಫೀಸಿಗೆ ಬರ್ತಾರೆ, ಎಲ್ಲ ಇಲಾಖೆಗಳಿಗೆ ಬರ್ತಾರೆ. ನೀವು 4 ಜನ ಮೇಲೆ ಬರಬಾರ್ದು ಅಂತ ಆದೇಶ ಮಾಡಿಬಿಟ್ರೆ ಒಂದು ವೇಳೆ ಅವರು ಸಬ್ರಿಜ್ ಆಫೀಸಿಗೆ ಬರಬೇಕು. ಬರ್ತಕ್ಕಂಥವ್ರಿಗೆ 20 ಜನ ಅಲ್ಲಿ ಕೈದಾರರೇ ಇರ್ತಾರೆ. ನೀವು 4 ಜನ ಮೇಲೆ ಬರಬಾರ್ದು 144 ಹಾಕ್ಬಿಟ್ರೆ ಅವ್ರ ರೀಷಿಸ್ ತೊಂದರೆ ಆಗಲ್ವಾ, ಅವ್ರ ಕುಟುಂಬಕ್ಕೆ ತೊಂದರೆ ಆಗಲ್ವಾ, ಕೂಲಿ ಕಾರ್ಮಿಕರು ಕೂಡ ನಿರ್ಮಿಳಗಾದರೆ 15,000-20,000 ಜನ ಬೆಂಗಳೂರು ಪ್ರಯಾಣ ಮಾಡ್ತಾರೆ. ಅವರೆಲ್ಲ ಕೂಡ ಗುಂಪಾಗೆ ಬರ್ತಾರೆ. ಶಾಲಾ ಕಾಲೇಜ್ ತೆರೆದಿದೆ, ಶಾಲಾ ಮಕ್ಕಳು ಸ್ಕೂಲ್ಗೆ ಬರ್ತಾರೆ, ಕಾಲೇಜ್ ಮಕ್ಕಳಿಗೆ ಬರ್ತಾರೆ, ಬಸ್ ಸಂಚಾರ ಇದೆ, ಟ್ರೈನ್ ಸಂಚಾರ ಇದೆ. ನೀವು ಯಾವ ಕಾರಣಕ್ಕೋಸ್ಕರ 144 ಸೆಕ್ಷನನ್ನು ಇಲ್ಲಾಕಿ ಬಂಗಾರಪೇಟೆಯಲ್ಲಿ ಸುಮಾರು 300 ಪೊಲೀಸರನ್ನು ಆಯೋಜನೆ ಮಾಡಿ ಮಾಡುವ ಉದ್ದೇಶ ಏನು? ಇಲ್ಲಿ ಸ್ಥಳೀಯ ಪುರಸಭೆ ಕಾಂಗ್ರೆಸ್ ವಶದಲ್ಲಿದೆ, ಸ್ಥಳೀಯ ಶಾಸಕರು ಕಾಂಗ್ರೆಸ್ನವರಿದ್ದಾರೆ. ಇವರು ಈ ಒಂದು ಹೊಸ ಕಚೇರಿನ ಕಟ್ಟಿಬಿಟ್ಟು ಉದ್ಘಾಟನೆ ಮಾಡಿದ್ರೆ ಇವರಿಗೆ ಒಳ್ಳೆಯ ಹೆಸರು ಬರುತ್ತೆ ಅಂತೇಳಿ ಆ ಹೆಸರನ್ನು ಕೆಡಿಸೋದಕ್ಕೋಸ್ಕರ ಇದು BJPಯ ಕೆಲವರ ಉನ್ನಾರ. ಯಾರು ಸರ್ ಕೆಲವರು? ನಿಮಗೆ ಗೊತ್ತಿದೆ ಯಾರ್ಯಾರಿಗೆ ಅಭಿವೃದ್ಧಿ ಮಾಡೋಕ್ಕೆ ಇಷ್ಟ ಇಲ್ವೋ, ಈ ಒಂದು ನಗರ ತಾಲೂಕು ಅಭಿವೃದ್ಧಿ ಆಗಬಾರ್ದು ಅಂತೇಳಿ ಯಾರ್ಯಾರ ಮನಸ್ಸಲ್ಲಿದೆಯೋ ಅವರೆಲ್ಲ ಕೂಡ ಅಭಿವೃದ್ಧಿಗೆ ಅಡ್ಡಿಪಡಿಸ್ತಾ ಇದ್ದಾರೆ. ತಾವು ನೋಡಿದ್ದೀರ, ರಸ್ತೆ ಕೆಲಸ ಮಾಡಿದ ಅಲ್ಲೋಗಿ ಅಡ್ಡ ಹಾಕಿದ್ರು ನಿಲ್ಲಿಸಿದ್ರು. ಅನೇಕ PDW ಆಫೀಸ್ ಓಪನ್ ಮಾಡಬೇಕು, ಅದನ್ನು ನಿಲ್ಲಿಸಿದ್ರು. BJPಯವರು ಸ್ಟಾಪ್ ಮಾಡಿಲ್ಲ. ನಿನ್ನೆ ಪಾಡ್ಯಮೆ, ನಾವೆಲ್ಲರೂ ಪಾಡ್ಯಮೆ ದಿವಸ ಮಾಡೋದು ಬೇಡ. MPಯವ್ರನ್ನ, ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಮತ್ತು ನಮ್ಮ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆದ MTB ನಾಗರಾಜ್ ಅವ್ರನ್ನೆಲ್ಲ ಕರೆಸಿ ಶಾಸಕರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲೇ ನಾವು ಓಪನಿಂಗ್ ಮಾಡೋಣ ಅಂದ್ಬಿಟ್ಟು ಒಂದು ಸಜೆಷನನ್ನು ಕೊಟ್ಟಿದ್ವಿ. ಆದರೆ ಸಂಸದರನ್ನು, ಉಸ್ತುವಾರಿ ಮಂತ್ರಿಗಳನ್ನು ಮತ್ತು ಮುನ್ಸಿಪಲ್ ಮಿನಿಸ್ಟರ್ನ ಬಿಟ್ಬಿಟ್ಟು ಅವರು ಓಪನ್ ಮಾಡೋಕ್ಕೆ ಹೋದರು, ಅದನ್ನು ನಾವು ಅಪೋಸ್ ಮಾಡಿದ್ವಿ. ಪೊಲೀಸ್ ಸರ್ಪ್ ಕಾವಲ್ ಅಂದರೆ ನೀವೇ ನೋಡ್ಬೋದು, ಇವತ್ತು ಹೋಗೋಣ ನೋಡೋಣ, ಎಲ್ಲ ಆಫೀಸ್ ಕಂಪ್ಲೀಟಾಗಿ ಫಿನಿಷ್ ಆಗಿದ್ರೆ ಓಪನ್ ಮಾಡಲಿ. ಇವತ್ತು ನೀವೆಲ್ಲ ಇದ್ದೀರ ಮಾಧ್ಯಮದವ್ರು, ನೀವೇ ಹೋಗಿ ನೋಡ್ರಿ ಆಫೀಸ್ ಕಂಪ್ಲೀಟ್ ಆಗಿದೆಯಾ ಇನ್ನ ಕಂಪ್ಲೀಟ್ ಆಗಿಲ್ವಾ. ಕಂಪ್ಲೀಟ್ ಆಗಿದ್ರೆ ಮಾಡಲಿ, ನಾವು 100% ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಹಕಾರ ಕೊಡೋದಕ್ಕೆ ರೆಡಿಯಾಗಿದ್ದೀವಿ. ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ಎಲ್ರಿಗೂ ಒಳ್ಳೇದು. ನಾವು ಶಾಸಕರು ಮಾಡಿರೋ ಕೆಲಸಗಳಿಗೆ ನಾವು ಯಾವತ್ತೂ ಅಡ್ಡಿಪಡಿಸಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೂ, ಅದನ್ನು ನಾವು ಒಪ್ಕೊಂತೀವಿ. ಅದನ್ನು ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟೇ. ಈಗ ನೀವು ಅಡ್ಡಿಪಡಿಸಿದ್ದೀರಿ ಅಂತ ಲೋಕೋಪಯೋಗಿ ಇಲಾಖೆ ಆಗಿಲ್ಲ, ಮತ್ತೆ ರಸ್ತೆಗೆ ಅಡ್ಡಿ ಹಾಕಿದ್ರಿ ಈ ಥರದ ಆರೋಪ. ಯಾವ ರಸ್ತೆಗೆ? ಕಾರಳ್ಳಿ ರಸ್ತೆ ಸರ್. ಕಾರಳ್ಳಿ ರಸ್ತೆ ನಾವು ಯಾರು ಹೋಗಿ ಅಡ್ಡಿ ಹಾಕಿಲ್ಲ. BJPಯವರು ಅಡ್ಡಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅವ್ರು ಇವಾಗ ಹೇಳಿದ್ರು ಟೆಂಡರ್ ಕರೆದ ಟೆಂಡರ್ ಅದು ಮಹೇಶ್ ಹೇಳ್ತಾನೆ, ಅದಕ್ಕೂ ನನ್ನ ಕನೆಕ್ಷನ್ ಇಲ್ಲ. ಬೆಳಗ್ಗೆ ಪೂಜೆ ಇದೆ 4 ಗಂಟೆ, ನಾವಂತೂ ಅಪೋಸ್ ಮಾಡ್ತೀವಿ. ನಾವಂತೂ ಬಂದು ಇಲ್ಲಿ ಕೂತ್ಕೊಂಡು ಪೂಜೆ ಮಾಡೋಕ್ಕಂತೂ ಬಿಡೋದಿಲ್ಲ. ಪೂಜೆ ಮಾಡಿದ್ರೆ ಎಲ್ಲ ಅಫಿಷಿಯಲ್ಸು, ಕೌನ್ಸಿಲರ್ಸು, ಮಂತ್ರಿಗಳು, MPಯವರು, ಲೀಡರ್ಸ್ ಎಲ್ಲ ಕರೆಸಿ ಪೂಜೆ ಮಾಡೋಂಗಿದ್ರೆ ದಯ ಮಾಡಲಿ. ಇಲ್ದಿದ್ರೆ ಏಕಪಕ್ಷೀಯಾಗಿ ಮಾಡಿದ್ರೆ ನಾವು ಒಪ್ಪೋದಿಲ್ಲ. ಎಲ್ಲರೂ ಕರೆಸಿ ಮಾಡಲಿ, ನಾವು ಎಲ್ಲರೂ ಒಳ್ಳೆ ಒಂದೇ ಹೋಗೋಣ ಅಂತ ಹೇಳಿದ್ದೀನಿ ಶಾಸಕರು. ನಾನು ಯಾವಾಗೂ ಇದನ್ನೇ ಹೇಳಿದ್ದೀನಿ, ಯಾಕೆ ಸರ್ ರಿಜಿಡ್ ಆಗಿ ಹೋಗ್ತಾ ಇದ್ದೀರಾ? ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಕೂಡ ಹೇಳಿದೆ. ನೀನು ಕೇಳಿಸ್ಕೊತಾ ಇದ್ದಲ್ಲ, ನೀವು ಗೆಲ್ಸಿರೋ ಸಂಸದರೇ ಅವ್ರ ಜೊತೆಯೆಲ್ಲ ಇಟ್ಕೊಂಡು ಹೋಗೋಣ ಅಂತ ಕೂಡ ಹೇಳಿದ್ದೀನಿ. ತಪ್ಪೇನಿದೆ, ಎಲ್ಲರೂ ಜೊತೆಯಲ್ಲಿ ಹೋಗೋಣ. ಊರಲ್ಲಿ ಒಳ್ಳೆ ಕಾರ್ಯಕ್ರಮ ಆಗ್ತಾ ಇದೆ, ಗ್ರ್ಯಾಂಡ್ ಆಗಿ ಮಾಡೋಣ. ಕದ್ದು ಮುಚ್ಚಿ ಒಬ್ರೋ ಇಬ್ಬರೋ ಬಂದು ಯಾಕೆ ಪೂಜೆ ಮಾಡಬೇಕು? ಎಲ್ಲರೂ ಸೇರ್ ಮಾಡೋಣ.
ನಾವು ನಿಮ್ ಜೊತೆಯಲ್ಲಿ ಇದೀವಿ. 144 ಸೆಕ್ಷನ್ ಇದೆ, ಅದಕ್ಕೆ ನಾಲ್ಕು ಜನ ಬರ್ತಾ ಇದಾರೆ. 144 ಸೆಕ್ಷನ್ ಯಾರು ಮಾಡ್ಕೊಂಡಿದ್ದು? ಎಲ್ಲಾರನ್ನು ಕರೆಸಿ ಮಾಡಿದ್ರೆ 144 ಸೆಕ್ಷನ್ ಬರ್ತಾ ಇದ್ದಿಲ್ಲ, ಊರಲ್ಲಿ ಇಂಥ ವ್ಯವಸ್ಥೆ ಕೂಡ ಆಗ್ತಾ ಇದ್ದಿಲ್ಲ. ನಾವು ಇವತ್ತು ಹೇಳ್ತಾ ಇದ್ದೀವಿ ಅವರಿಗೆ, ನಿಮ್ಮ ಮುಖಾಂತರ ಶಾಸಕರಿಗೆ ಮನವಿ ಮಾಡ್ಕೊತೀನಿ, ಇವತ್ತು ಬೇಡ ಬಿಟ್ಬಿಡ್ರಿ, ನಾಳೆ ಬೇಡ ಬಿಟ್ಬಿಡ್ರಿ, ನಾವೆಲ್ಲರೂ ಕೂತ್ಕೊಳ್ಳೋಣ, ಎಲ್ಲರೂ ಕೂತ್ಕೊಂಡು ಮಂತ್ರಿ ಹತ್ರ ಡೇಟ್ ತಗೊಳ್ಳೋಣ, ಎಂ ಪಿ ಅವ್ರ ಹತ್ರ ಡೇಟ್ ತಗೊಳ್ಳೋಣ, ಉಸ್ತುವಾರಿ ಸಚಿವರ ಹತ್ರ ಡೇಟ್ ತಗೊಳ್ಳೋಣ, ಡೇಟ್ ತಗೊಂಡು ಒಂದು ದಿನಾಂಕ ಫಿಕ್ಸ್ ಮಾಡೋಣ, ಗ್ರ್ಯಾಂಡ್ ಆಗಿ ಪೆಂಡಾಲ್ ಹಾಕೋಣ, ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡೋಣ. ನಮ್ಮ ಒಂದು ಮುನ್ಸಿಪಲ್ ಆಫೀಸಲ್ಲಿ ಬರ್ತಾ ಇರೋದು ಎಲ್ಲರಿಗೂ ಸಂತೋಷದ ಸುದ್ದಿ. ನಾವು ಮೊದಲು ನಾನು ಅಧ್ಯಕ್ಷನಾದಾಗ ಇದೇ ಜಾಗದಲ್ಲಿ ನಾನು ಅಧ್ಯಕ್ಷನಾಗಿದ್ದೀನಿ, ಇಲ್ಲಿ ಕೆಲಸ ಮಾಡಿದ್ದೀನಿ, ನನಗೂ ಭಾಳ ಸಂತೋಷ ಆಗಿದೆ, ಚೆನ್ನಾಗಿ ಬರ್ತಾ ಇದೆ ಕೆಲಸನೂ, ಚೆನ್ನಾಗಿ ಮಾಡಿದ್ದಾರೆ, ಯಾರು ಮಾಡಿದ್ರೋ ಜೀವನ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾನೆ, ಅದರಲ್ಲಿ ನಮ್ಮದು ಸೆಕೆಂಡ್ ಇದೇ ಇಲ್ಲ. ಎಲ್ಲರೂ ಸೇರಿ ಒಟ್ಟಿಗೆ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಅವರಲ್ಲೂ ನಾನು ಮನವಿ ಮಾಡ್ತೇನೆ. ಎಸ್, ತಾರತಮ್ಯ ಬೇಡ, ಊರಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು. ಬಂಗಾರಪೇಟೆಯಲ್ಲಿ ಇಂಥ ವಾತಾವರಣ ಯಾವತ್ತೂ ಸೃಷ್ಟಿಯಾಗಿಲ್ಲ, ಅದನ್ನು ಮುಂದೇನೂ ಆಗೋದು ಬೇಡ, ನಾಳೆ ಬೇಡ ಮಾಡೋದು ಬೇಡ ಅಂದ್ಬಿಟ್ಟು ಮಾನ್ಯ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮಾಡಿದ್ರೆ ಅಂತೂ ನಾವಂದು ಬಂದು ಕೂತ್ಕೊಂಡು ನಾವು ವಾಪಸ್ ಮಾಡ್ತೀವಿ. ಇದನ್ನು ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಪ್ರೋಟೋಕಾಲ್ ಇದ್ದಾಗ ಪ್ರೋಟೋಕಾಲ್ ಪ್ರಕಾರ ಮಾಡಬೇಕಾ, ನನಗೆ ಏನು ಬೇಕೋ ಅದನ್ನು ನಾನು ಮಾಡ್ಕೊಂಡು ಹೋಗ್ಬೇಕಾ? ಎಲ್ಲರೂ ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಅವ್ರಿಗೂ ನಾನು ಇವತ್ತು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋಣ.